ನಾವು ಸಿದ್ಧಿ ಬಂತು ಅಂದ ತಕ್ಷಣ ತುಂಬ ಖುಷಿ ಪಡ್ತೇವೆ ಹೌದು ಭಗವಂತನ ಎಚ್ಚರ ಇದ್ದು ಸಿದ್ಧಿ ಇದ್ದರೆ ಅದು ಲಾಭ ಯಾಕೆಂದರೆ ಅದನ್ನು ನಾವು ದುರುಪಯೋಗ ಮಾಡೋಲ್ಲ ಭಗವಂತನ ಎಚ್ಚರ ಇಲ್ಲದೆ ಸಿದ್ಧಿ ಬಂದ ತಕ್ಷಣ ಮ ನನಗೆ ಅಪ ಅಕಸ್ಮಾತು ದೇಹ ಕಾಣದಂತೆ ಎಲ್ಲಿ ಬೇಕಾದರೂ ಓಡಾಡಬಹುದು ಅಂತ ಒಂದು ವ್ಯವಸ್ಥೆ ಸಿಕ್ಕಿದರೆ ಮೊದಲು ಏನು ಯೋಚನೆ ಬರುತ್ತೆ ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ಯಾರಿಗೂ ಕಾಣದಂತೆ ಎಲ್ಲ ತೊಗೊಂಡು ನಮ್ಮ ಮನೆಯಲ್ಲಿ ದೋಚ್ಕೊಂಡು ಬಂದು ಇಡೋಣ ಅಂತ ಈ ಯೋಚನೆ ಮಾತ್ರ ಬರುತ್ತೆ ಅದೇ ಭಗವತ್ ಪ್ರಜ್ಞೆ ಇದ್ದವನಿಗಾದರೆ ಸರಿ ಇದನ್ನು ದೇವರು ಕೊಟ್ಟಿದ್ದಾನೆ ಆದರೆ ಇದನ್ನು ನಾನು ಉಪಯೋಗಿಸಲಿಕ್ಕೆ ನನಗೆ ಪರ್ಮಿಷನ್ ಬೇಕು ಅಂತ ಕಾಯ್ತಾನೆ ಅದು ಬಳಸಲೇಬೇಕಾದ ತೀರಾ ಅನಿವಾರ್ಯವಾದ ಪ್ರಸಂಗ ಬಂದಾಗ ಮಾತ್ರ ಅದನ್ನು ಅಭಿವ್ಯಕ್ತಿ ಮಾಡುತ್ತಾನೆ ಜ್ಞಾನಿಗಳು ತಮ್ಮ ಪ್ರಸಿದ್ಧಿಯನ್ನು ಲೋಕದಲ್ಲಿ ಹೆಚ್ಚಿಸಬೇಕು ಅನ್ನೋದಕ್ಕೋಸ್ಕರ ಯಾವತ್ತೂ ಕೂಡ ಪವಾಡ ಅಂತ ನಾವು ಇವತ್ತೇನು ಹೇಳ್ತೇವೆ ಅದನ್ನು ಮಾಡುವುದಿಲ್ಲ ಪವಾಡ ಅನ್ನುವ ಶಬ್ದವೇ ತಪ್ಪು ನಿಜವಾಗಿ ಹೇಳಬೇಕು ಅಂದರೆ ಪವಾಡ ಅಂದರೆ ಕಣ್ಣು ಕಟ್ಟು ಈ ವ್ಯಾಸರಾಜರು ವಾದಿರಾಜರು ಅಥವಾ ರಾಘವೇಂದ್ರ ಗುರುಗಳೆಲ್ಲ ಪವಾಡ ಮಾಡುವುದಲ್ಲ ಮಹಿಮೆ ಮಹಿಮೆ ಬೇರೆ ಪವಾಡ ಬೇಡ ಮಹಿಮೆ ಎಂದರೆ ಪ್ರಾಕೃತಿಕವಾದ ನಿಯಮಗಳನ್ನು ಮುರಿಯದೇ ಮಾಡುವಂತಹ ಕಾರುಣ್ಯ ಪ್ರಾಕೃತಿಕ ನಿಯಮಗಳನ್ನು ಮುರಿಯದೇ ಮಾಡುವಂತಹ ಕಾರ್ಯಗಳು ಪ್ರಾಕೃತಿಕ ನಿಯಮವನ್ನು ಮುರಿದು ನಿಮಗೆ ಹೀಗಂತ ತಕ್ಷಣ ಚಾಕ್ಲೇಟ್ ಬರುತ್ತೆ ಆಮೇಲೆ ಅಂಗಡಿಗೆ ಹೋಗಿ ಚಾಕ್ಲೇಟ್ ದುಡ್ಡು ಕೊಟ್ಟು ಬರ್ತಾನೆ ಇವನಿಗೆ ಗೊತ್ತಿಲ್ಲ ಅಷ್ಟೇ ಎದುರುಗಡೆ ಇದ್ದವನಿಗೆ ಏನು ಅದ್ಭುತ ಅಂತ ಯಾವುದೋ ಒಂದು ದುಷ್ಟಶಕ್ತಿಯನ್ನು ವಶ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತಂದು ಕೊಡುವುದಷ್ಟೇ ಅದು ರಾಯರ ಬದುಕಿನಲ್ಲಿ ಮಾಂಸ ಪೂರ್ತಿ ಹಣ್ಣುಗಳಾಗಿ ಬದಲಾದ ಕಥೆಯನ್ನು ಕೇಳ್ತೇವೆ ಸ್ವಲ್ಪ ಯೋಚನೆ ಮಾಡಿದರೆ ಪ್ರಕೃತಿಯ ನಿಯಮದ ಪ್ರಕಾರ ಮೂರೇ ಇರುವುದು ಸತ್ವ ರಜಸು ತಮಸ್ಸು ಇದರ ಮೂರರ ಪರ್ಮಿಟೇಷನ್ ಕಾಂಬಿನೇಷನ್ನೇ ಪ್ರತಿಯೊಂದು ವಸ್ತುವು ಕೂಡ ಅದು ಎಷ್ಟೆಷ್ಟಾಗಬೇಕು ಅಂತ ನಮ್ಗೆ ಗೊತ್ತಿಲ್ಲ ಗಿಡಕ್ಕೆ ಗೊತ್ತಿದೆ ಗಿಡದಲ್ಲಿರುವಂತಹ ಗೊಬ್ಬರ ಅಂದರೆ ಗಿಡದ ಬುಡದಲ್ಲಿರುವ ಗೊಬ್ಬರ ಅದು ಸತ್ವರಜಸ್ತಮಸ್ಸಿನಿಂದ ಕೂಡಿದ ಮಣ್ಣೆ ಅದರ ಪರ್ಮಿಟೇಷನ್ ಕಾಂಬಿನೇಷನ್ನಿಂದ ಆ ಹೂವಿನ ಗಿಡ ನಿಧಾನಕ್ಕೆ ಬೆಳೆದು ದೊಡ್ಡದಾಗಿ ಒಂದು ಹೂ ಕೊಡುತ್ತೆ ಆ ಗೊಬ್ಬರವೇ ಹೂವಾಗಿದ್ದು ಆ ಗೊಬ್ಬರದಲ್ಲಿರುವ ವಾಸನೆ ಇಲ್ಲ ಆ ಗೊಬ್ಬರದಲ್ಲಿರುವ ಕೆಟ್ಟ ಬಣ್ಣ ಹೋಯಿತು ಆ ಗೊಬ್ಬರದಲ್ಲಿರುವಂತಹ ಕಠಿಣತೆ ಹೋಗಿ ಮೃದುವಾಯಿತು ಇದೇ ಸತ್ವರಜಸ್ತಮಸ್ಸು ಹೂವಾಯಿತು ಒಂದು ಗಿಡಕ್ಕೆ ಇದರ ಬದಲಾವಣೆ ಮಾಡುವ ಶಕ್ತಿ ಇದೆ ಸಾಧಕನಿಗಿಲ್ಲದೆ ಹೋಗುತ್ತಾ